ಪೈಲಾ ದಾಣ ಮುಂದೆ ಹೋಗಿ ಸ್ವಲ್ಪ ಇಲ್ಲಮ್ಮ, ಸಾರ್ಥಕ ಬದುಕನ್ನ ಕಳೆದಂತ ಒಬ್ಬ ಮಹಿಳೆ, ಆದರ್ಶವಾಗಿ ಬದುಕದಂತ ಒಬ್ಬ ಮಹಿಳೆ. ಜೀವನದಲ್ಲಿ ಏರು ಬೀಳು, ಕಷ್ಟ ನಷ್ಟ ಪ್ರತಿಯೊಬ್ಬರಿಗೂ ಬರುತ್ತೆ. ಲೀಲಮ್ಮನ್ಗೇನು ಹೊಸದಲ್ಲ, ಆದರೆ ಜೀವನದಲ್ಲಿ ನಮಗೆ ಬರುವಂಥ ಕಷ್ಟಗಳನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದು ಸಮಾಜಕ್ಕೊಂದು ಆದರ್ಶವಾಗಿರುತ್ತೆ. ಇವತ್ತಿನ ಸಮಾಜದಲ್ಲಿ ಕೀರ್ತಿವಂತರಾಗಿದ್ದು, ಹಣವಂತರಾಗಿದ್ದು, ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ಜೀವವನ್ನೇ ಕಳ್ಕೊಂಡಿರುವಂಥ ಹಲವಾರು ವ್ಯಕ್ತಿಗಳನ್ನು ನಾವು ಈ ಸಮಾಜದಲ್ಲಿ ನೋಡ್ತೀವಿ. ಭಗವಂತ ಈ ತರದೊಬ್ಬ ಮಹಿಳೆಗೆ ಎಷ್ಟೇ ಕಷ್ಟ ಕೊಟ್ಟರು, ಎಷ್ಟೇ ಕಷ್ಟಗಳನ್ನು ಬಂದ್ರೂ ಕೂಡ ಅವರು ಅದನ್ನ ನಿಭಾಯಿಸಿದಂತ ರೀತಿ ಇದೆಯಲ್ಲ, ಅದಕ್ಕೆ ಅಮ್ಮ ತುಂಬಾ ಆದರ್ಶ ಅಂತ ನನ್ಗೆ ಅನಿಸ್ತಾರೆ. 600 ಸಿನಿಮಾಗಳಲ್ಲಿ ಅಭಿನಯಿಸಿ, ಒಬ್ಬ ಸಿಂಗಲ್ ಪೇರೆಂಟ್ ಆಗಿ, ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಗನನ್ನ ಬೆಳೆಸ್ತಾ, ಸಮಾಜಮುಖಿಯಾದಂಥ ಕೆಲಸಗಳನ್ನ ಮಾಡಿಕೊಂಡು, ಭಗವಂತ ತನಗೆ ಕೊಟ್ಟಂಥ ಆಯಸ್ಸಿನ ಕೊನೆ ಗಳಿಗೆವರೆಗೂ ಮಾನಸಿಕವಾಗಿ ತುಂಬ ಆರೋಗ್ಯವಂತರಾಗಿ ಬದುಕಿದ್ದಿದೆಯಲ್ಲ, ಇದು ತುಂಬ ಅಪರೂಪ ಅಂತ ನನಗನ್ಸುತ್ತೆ. ಲೀಲಾವತಿ ಅಮ್ಮ ಕನ್ನಡದ ಆಸ್ತಿ, ಹಲವಾರು ನಮ್ಮಂಥ ಮಹಿಳೆಯರಿಗೆ, ಕಲಾವಿದರಿಗೆ ಆದರ್ಶವಾಗಿ ಬೆಳೆದಂತಹ ಮಹಿಳೆ, ಒಬ್ಬ ಕಲಾವಿದೆಯಾಗಿ ಮಾತ್ರವಲ್ಲ, ಒಬ್ಬ ತಾಯಿಯಾಗಿ, ಒಬ್ಬ ಮಗನಾಗಿ ಅವರಿಬ್ಬರು ಬದುಕದಂತಹ ರೀತಿ ಇದೆಯಲ್ಲ, ಬಹಳ ಅಪರೂಪದಲ್ಲಿ ಅಪರೂಪವಾದಂಥದ್ದು. ಹಲವಾರು ರೀತಿಗಳಲ್ಲಿ ಅವರು ನಮಗೆ ಆದರ್ಶವಾಗಿದ್ದಾರೆ, ಬದುಕನ್ನು ಸಾರ್ಥಕಗೊಳಿಸ್ಕೊಂಡಿದ್ದಾರೆ. ಲೀಲಾವತಿ ಅಮ್ಮ ಕಲಾವಿದೆಯ ನಂತರ ಅವರು ಪ್ರೀತಿಸಿದಂಥ ಒಂದು ವೃತ್ತಿ ಬದುಕು ಅಂತ ಇದ್ದಿದ್ರೆ ಅದು ಕೃಷಿ. ಆ ವಿಚಾರವಾಗಿ ನಾನು ಅಮ್ಮ ಸಾಕಷ್ಟು ಬಾರಿ ಭೇಟಿಯಾಗಿದ್ದೀನಿ. ಅಮ್ಮನ್ನ ಅಮ್ಮನಿಗೊಂದು ಆಸೆ ಇತ್ತು, ನಾನು ತೋಟಕ್ಕೆ ಬರಬೇಕು, ಮನೆಗೆ ಯಾವಾಗಲೂ ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಅಮ್ಮನಿಗೆ ನಿನ್ನ ತೋಟಕ್ಕೆ ಬಂದು ನಾನು ಊಟ ಮಾಡಬೇಕು ಅಂತ ಅಮ್ಮ ತುಂಬ ಆಸೆ ಪಡೋರು. ಆ ಒಂದು ಆಸೆ ಹಾಗೆ ಉಳ್ಕೊಳ್ತು. ನಾನು ವಿನೋದ್ ಅವ್ರಿಗೆ ಹೇಳಿದೆ, ಅಮ್ಮ ನನಗೆ ಕೃಷಿಯಲ್ಲಿ ಸಾಕಷ್ಟು ಸಲಹೆಗಳನ್ನು ಕೊಡ್ತಾಯಿದ್ರು. ಯಾವ ಗಿಡ ನೆಡಬೇಕು, ನೀನು ಭೂಮಿನ ಹೇಗೆ ನೋಡ್ಕೋಬೇಕು, ಕೊನೆಗೆ ನಮ್ಮನ್ನು ಕಾಪಾಡೋದೇ ಈ ಭೂಮಿ ಕೃಷಿ ಅಂತ ಅಮ್ಮ ಸಾಕಷ್ಟು ಬಾರಿ ನನಗೆ ಹೇಳಿದ್ದಾರೆ. ಅಮ್ಮ ತುಂಬ ಆಸೆ ಪಡ್ತಾ ಇದ್ದಂಥ ಒಂದು ಹಣ್ಣು, ನಾನು ವಿನೋದ್ ಅವ್ರಿಗೆ ಹೇಳಿದ್ದೀನಿ, ನನ್ನ ತೋಟಕ್ಕೆ ಬಂದು ನೀವೇ ನಿಮ್ಮ ಕೈಯಾರೆ ಅಮ್ಮ ಆಸೆ ಪಟ್ಟಂಥ ಆ ಹಣ್ಣನ್ನ ಗಿಡ ನೆಟ್ಟು ಹೋಗಬೇಕು ಅಂತ ಹೇಳಿದ್ದೀನಿ. ಅವರಿಬ್ಬರ ಮಧ್ಯೆ ಇದ್ದಂಥ ಪ್ರೀತಿ ನೋಡಿ ನನ್ನ ವಿನೋದ್ ಅವ್ರನ್ನ ನೆನೆಸ್ಕೊಂಡು ಸಾಕಷ್ಟು ನೋವಾಗುತ್ತೆ. ಅವ್ರು ಹೇಗಿರ್ತಾರೆ ಇನ್ಮೇಲೆ ಅಂತ, ಬಹುಶಃ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅವ್ರಿಗೆ ಇದನ್ನು ಈ ದುಃಖವನ್ನು ನಿಭಾಯಿಸುವಂಥ ಧೈರ್ಯ ಶಕ್ತಿ ಬರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಥರದ ಒಬ್ಬ ಆದರ್ಶ ಮಹಿಳೆ, ಅಪ್ಪಟ ಕನ್ನಡತಿ,
ಮತ್ತೊಮ್ಮೆ ಈ ಕರುನಾಡಲ್ಲಿ ಹುಟ್ಟಿ ಬರಲಿ ಅನ್ನೋದಷ್ಟು ನನ್ನ ಪ್ರಾರ್ಥನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ.